ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ವೀಕ್ಷಕರೇ, ನಾನಿವತ್ತು ದೇವಸ್ಥಾನ ಸ್ಟೈಲ್ನಲ್ಲಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸಿಕ್ಕಾಬಿಟ್ಟು ಟೇಸ್ಟಿಯಾಗಿರುತ್ತೆ. ಏನಕ್ಕೆ ದೇವಸ್ಥಾನದಲ್ಲಿ ಇಷ್ಟು ರುಚಿಯಾಗಿರುತ್ತೆ ಆ ಪುಳಿಯೋಗರೆ ಅನ್ನೋದನ್ನು ನಾನಿಲ್ಲಿ ಟಿಪ್ಸ್ ಮೂಲಕ ನಾನು ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ನಾನು ಹೇಳೋ ಥರ ಫಾಲೋ ಮಾಡ್ತಾ ಹೋಗಿ. ಬನ್ನಿ ವೀಕ್ಷಕರೇ, ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಮೊದಲಿಗೆ ನೋಡಿ ಈ ಮೆಜರಿಂಗ್ ಸ್ಪೂನ್ ತೋರಿಸ್ತಿದ್ದೀನಲ್ಲ, ಈ ಸ್ಪೂನಲ್ಲಿ ನಾನು ಎಲ್ಲ ಐಟಮ್ಸ್ ತಗೋತೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ತೊಗೊಂಬಿಟ್ಟು ಈಗ ನಾನು ರೋಸ್ಟ್ ಮಾಡೋದಕ್ಕಿಂತ ಶುರು ಮಾಡ್ತೀನಿ. ಇಲ್ಲಿ ಮಾಡುವಾಗ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಫ್ಲೇಮ್ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ 2 ಸ್ಪೂನಷ್ಟು ನಾನು ಉದ್ದಿನ ಬೇಳೆ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಕೂಡ ನಾನು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ವೀಕ್ಷಕರೇ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫಸ್ಟೇನೇ ಉದ್ದಿನ ಬೇಳೆ ಕೂಡ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಕಡಲೆಬೇಳೆ ಹುರಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 20% ಕಡಲೆಬೇಳೆ ಹುರಿತು ಅಂದಾಗ ಉದ್ದಿನ ಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಇದಾಗಲೇ ನೋಡಿ ತೋರಿಸಿದ್ನೆಲ್ಲ ನಾನು ಎಲ್ಲ ಗೋಲ್ಡನ್ ಬ್ರೌನ್ ಥರ ಹುರಿದಾಗಿದೆ. ಈಗ ನಾನು ಅದನ್ನು ಪ್ಲೇಟಿಗೆ ಎತ್ಕೋತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ನಾನು ಏನು ಸ್ಪೂನ್ ತೋರಿಸಿದ್ನಲ್ಲ ಅದೇ ಮೆಜರ್ಮೆಂಟ್ ಸ್ಪೂನ್ನಲ್ಲೇ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ರೋಸ್ಟ್ ಮಾಡೋದಕ್ಕೆ. ಇಲ್ಲಿ ಇವಾಗ ನಾನು 3 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ನೋಡಿ ಜೀರಿಗೆ ಕೂಡ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು, ತೋರಿಸಿದ್ನಲ್ಲ ನಾನು ಅಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ ಪ್ರತಿಯೊಂದನ್ನು ಅದನ್ನು ಕೂಡ ಎತ್ಕೊಂಡಿದ್ದೀನಿ. ಇಲ್ಲಿ ನಾನು 3/4 ಸ್ಪೂನಷ್ಟು ಕರಿ ಕಾಳುಮೆಣಸು ಅಂತ ಹೇಳ್ತೀವಲ್ಲ ಆ ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಕರಿಮೆಣಸು ಅದನ್ನು ಕೂಡ ಹುರ್ಕೊಂಡಿದ್ದೀನಿ. ನೋಡಿ ಹುರಿದಿರೋದು ನಿಮಗೆ ಗೊತ್ತಾಗುತ್ತೆ, ಸುಕ್ಕಿರೋದೆಲ್ಲ ಹೋಗ್ಬಿಟ್ಟು ಸ್ಟ್ರೈಟ್ ಆಯಿತು ಅಂದರೆ ಹುರಿದಿದೆ ಅಂತ ಅರ್ಥ ಆಗುತ್ತೆ. ಇದಾದಮೇಲೆ 1 ಟೇಬಲ್ಸ್ಪೂನಷ್ಟು ಮತ್ತು ಮೇಥಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳು ನೋಡಿ ಕೆಂಪು ಹುರ್ಕೊಂಡಿದ್ದೀನಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನು ಕೂಡ ನಾನು ಹುರಿದಾದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ಹುರ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇದಾದ ನಂತರ ನಾನು 3/4 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹುರಿತೀನಿ. ಇದನ್ನು ನಾನು ಪೌಡರ್ ಮಾಡೋದಕ್ಕೆ ಹಾಕೊಳ್ಳೋದಿಲ್ಲ. ಇದನ್ನು ಲಾಸ್ಟಾಗಿ ಪುಳಿಯೋಗರೆಲ್ಲ ಆದಮೇಲೆ ಉದುರಿಸೋದಕ್ಕೆ ಅಂತೇಳ್ಬಿಟ್ಟು ಇಟ್ಕೋತೀನಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಇಲ್ಲಿ ನೋಡಿ ನಾನು ಇವಾಗ ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಇಲ್ಲಿ 4 ಸ್ಪೂನಷ್ಟು ಧನಿಯಾ ಹಾಕಿದ್ದೀನಿ, ಕೊರಿಯಂಡರ್ ಸೀಡ್ಸ್ ಅಂತೀವಲ್ಲ ಅದನ್ನು ಹಾಕಿದ್ದೀನಿ. ಇದನ್ನು ಕೂಡ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆಯಲ್ಲ, ಇಷ್ಟು ಹುರಿದ್ರೆ ಸಾಕು ವೀಕ್ಷಕರೇ. ನೋಡಿ ಇಷ್ಟನ್ನು ತೊಗೊಂಡು ಈಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 10 ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಕಲರ್ಗೋಸ್ಕರ, ಟೇಸ್ಟಿಗೋಸ್ಕರ. 10 ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಅದು ಖಾರಕ್ಕೋಸ್ಕರ. ಎರಡನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಲರಿಗೋಸ್ಕರ ಬ್ಯಾಡಗಿ ಹಾಕಿದ್ದೀನಿ, ಮತ್ತು ಖಾರಕ್ಕೋಸ್ಕರ ಗುಂಟೂರು ಹಾಕಿದ್ದೀನಿ. ಎರಡನ್ನು ಕೂಡ ನಾನು ಹುರ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇತ್ತು ಅಂದರೆ ಒಂದನ್ನೇ ಯೂಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿ ನೋಡಿ ನಾನು 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾದಾಗಿದೆ. ಈಗ ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಸಿಡ್ದಾದ ನಂತರ ಕಡಲೆ ಬೀಜ ನಾನು ಆ್ಯಡ್ ಮಾಡಿದ್ದೀನಿ. ಅದಾದ ನಂತರ ಕಡಲೆಬೇಳೆ ಕೂಡ ಹಾಕಿದ್ದೀನಿ. ಕಡಲೆಬೇಳೆ ಮತ್ತು ಕಡಲೆ ಬೀಜನ ನಿಮ್ಮ ಇಚ್ಛಾನುಸಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ. ಅದಾದಮೇಲೆ 1-2 ಮೆಣಸಿನಕಾಯಿನ ಮುರಿದು ಹಾಕಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಹಸಿ ಕರಿಬೇವು. ಇಷ್ಟನ್ನೂ ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ಕೊತೀನಿ. ಕ್ಲೀನಾಗಿ ತಿರುಗಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಅದನ್ನು ಈಗ ಸ್ವಲ್ಪ ತೊಳೆದು ಬಿಟ್ಟು ನಾನು ಈಗ 1 ಪಾತ್ರೆಗೆ ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕ್ತೀನಿ. 1 ಕಪ್ ಈಗ ನಾನು ತೋರಿಸಿದ್ನಲ್ಲ ಆ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಬಿಟ್ಟು ಅದಕ್ಕೆ 1/4 ಟೇಬಲ್ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಬೆಲ್ಲ ಇಷ್ಟನ್ನು ಹಾಕ್ಬಿಟ್ಟು ಕುದಿಯೋದಕ್ಕೆ ಅಂತೇಳಿ ಇಡ್ತೀನಿ. ಇದು ಚೆನ್ನಾಗಿ ಕುದಿಬೇಕು. ಇದನ್ನು ಕುದಿಯೋದಕ್ಕೆ ಮಿನಿಮಮ್ ಅಂದರೆ 5 ಮಿನಿಟ್ಸ್ಗಳ ಕಾಲ ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ಸಿರಪ್ ಬರಬೇಕಾಗತ್ತೆ ಹುಣಸೆ ಹಣ್ಣಿಂದು, ಟ್ಯಾಮರಿನ್ ಜ್ಯೂಸ್ ಆ ಥರ ಬರಬೇಕು. ಅದಾದ ನಂತರ ಈಗ ನೋಡಿ ನಾನು ಪುಡಿ ಮಾಡ್ಕೊಂಡಿದ್ದೆ, ಅದು ಹುರಿದಿರೋದನ್ನೆಲ್ಲ ಪುಡಿ ಮಾಡ್ಕೊಂಡಿದ್ದೆ. ಅದನ್ನ ಇವಾಗ ನಾನು 1 ಟೇಬಲ್ ಸ್ಪೂನಷ್ಟು ಅನ್ನಕ್ಕೆ ಹಾಕೊತೀನಿ. ಅನ್ನ 6 ತೆಗೆದಿಟ್ಕೊಂಡಿದ್ದೆ. ಬಿಸಿ ಅನ್ನಕ್ಕೆ ಯಾವುದೇ ಕಾರಣಕ್ಕೂ ಕಲ್ಸಕ್ಕೆ ಹೋಗ್ಬಿಡಿ, ಮುದ್ದೆ ಮುದ್ದೆ ಆಗುತ್ತೆ. ಹಾಗಾಗಿ ತಣ್ಣ ಮಾಡ್ಕೊಂಬಿಟ್ಟು ಅನ್ನನ, ಅದಕ್ಕೆ ನಾನು 1 ಸ್ಪೂನಷ್ಟು ಅದು ಪುಡಿ ಹಾಕ್ಕೊಂಡಿದ್ದೆ. ಕಾಳನ್ನೆಲ್ಲ ಹುರ್ಕೊಂಡಿರೋದ್ರದ್ದು ಕಾಳು, ಆಮೇಲೆ ಮೆಣಸಿನಕಾಯಿ, ಧನಿಯಾ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಪೌಡರ್ ಮಾಡ್ಕೊಂಡಿರೋದನ್ನ ಇವಾಗ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಅದ್ರ ಜೊತೆಯಲ್ಲಿ ಹುಣಸೆ ಹಣ್ಣಿನ ಗೊಜ್ಜನ್ನ ನಾನು ಅದು ತೋರಿಸಿದ್ನಲ್ಲ, 5 ನಿಮಿಷಗಳ ಕಾಲ ನಾನು ಅದನ್ನು ಕ್ಲೀನ ಕುದಿಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಹಾಕಿದ್ದೀನಿ. ಇಲ್ಲಿ ವೀಕ್ಷಕರೇ, ನಿಮಗೆ ಹುಣಸೆ ಹಣ್ಣಿನ ಗೊಜ್ಜು ನಿಮಗೆ ಎಷ್ಟು ಬೇಕು, ಕೆಲವರು ಹುಳಿಯಾಗಿ ಜಾಸ್ತಿ ಆಗಿರಬೇಕು ಹುಳಿಗೆ ಅಂತ ಹೇಳ್ತಾರೆ, ಅಂಥವ್ರು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನಿಮ್ಮ ಇಚ್ಛಾನುಸಾರ ಹಾಕ್ಕೊಳ್ಳಿ. ಇದಾದ ನಂತರ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೆ ನಾನು ಆ ಒಗ್ಗರಣೆನೂ ಕೂಡ ಹಾಕ್ಕೊಂಡಿದ್ದೀನಿ.
ಅದಾದ ನಂತರ ಎಳ್ಳು ಸಪ್ರೇಟಾಗಿ ಹುರಿದಿಟ್ಕೊಂಡಿದ್ನಲ್ಲ ಲಾಸ್ಟಿಗೆ ಉದುರಿಸ್ತೀನಿ ಅಂತ, ಅದನ್ನು ಕೂಡ ಈಗ ನಾನು ಹಾಕಿದ್ದೀನಿ. ಅದಾದ ನಂತರ ಸ್ವಲ್ಪ ಒಣ ಕೊಬ್ಬರಿನ ಅದನ್ನು ಉದ್ದುದಕ್ಕೆ ನೋಡಿ ಈ ಥರ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಕೂಡ ಇವಾಗ ನಾನು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಕ್ಲೀನಾಗಿ ನಾನು ಇವಾಗ ಮಿಕ್ಸ್ ಮಾಡ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಗೊತ್ತಾ ವೀಕ್ಷಕರೇ, ದೇವಸ್ಥಾನ ಸ್ಟೈಲಲ್ಲಿ. ಹಾಗಾಗಿ ನೀನೇ ಅವರು ತುಂಬ ರುಚಿಯಾಗಿ ಮಾಡೋದು ಈ ಥರ ಪ್ರೊಸೆಸ್ಸಲ್ಲಿ ಮಾಡಬೇಕಾಗತ್ತೆ ವೀಕ್ಷಕರೇ. ಕೆಲವ್ರು ನಾವೆಲ್ಲ ಏನು ಮಾಡ್ತಿದ್ವಿ ಮುಂಚೆ ಎಲ್ಲ, ಗೊಜ್ಜು ಮಾಡಿ ಇಟ್ಕೊತಿದ್ವಿ, ಗೊಜ್ಜಲ್ಲಿ ಕಲಿಸ್ತಾ ಇದ್ವಿ. ಅದಕ್ಕಿಂತನೂ ಸೂಪರ್ ಅಂದರೆ ಸೂಪರಾಗುತ್ತೆ ಈ ಥರ ದೇವಸ್ಥಾನ ಸ್ಟೈಲಲ್ಲಿ ಮಾಡೋದ್ರಿಂದ. ಒಂದೇ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ. ಇಲ್ಲಿ ಉಪ್ಪನ್ನ ನಿಮಗೆ ಬೇಕು ಅಂತಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಉಪ್ಪು ಆಲ್ರೆಡಿ ನಾನು ಗೊಜ್ಜು ಕೂಡ ಹಾಕಿದ್ದೆ ಹುಣಸೆ ಗೊಜ್ಜು ಕುದಿಯೋಕ್ಕೆ ಇಟ್ಟಾಗ. ಸೊ ಹಾಗಾಗಿ ನೋಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ. ಆಮೇಲೆ ಖಾರದ ಪುಡಿನ ಅದು ನಾನು ಏನು ಪೌಡರ್ ಮಾಡ್ಕೊಂಡಿದ್ದೆ ಪುಳಿಯೋಗರೆ ಪುಡಿ, ಅದನ್ನು ಅಷ್ಟೇ ನಿಮ್ಮ ಇಚ್ಛಾನುಸಾರ ಸ್ಟ್ರಾಂಗ್ ಬೇಕಾ ಅಥವಾ ಲೈಟ್ ಬೇಕಾ ಆ ಥರ ನೋಡ್ಕೊಂಬಿಟ್ಟು ನೀವು ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ಅನ್ನಕ್ಕೆ. ನೋಡಿ ವೀಕ್ಷಕರೆ, ಸೂಪರ್ ಅಂದರೆ ಸೂಪರಾಗಿರುವಂಥ ಒಂದು ಪುಳಿಯೋಗರೆ ರೆಡಿ ಆಯಿತು ದೇವಸ್ಥಾನ ಸ್ಟೈಲಲ್ಲಿ. ನೀವು ಒಂದ್ಸರಿ ಟ್ರೈ ಮಾಡಿ, ಮಾಡೋದು ಕೂಡ ತುಂಬಾ ಈಸಿ ಮತ್ತು ಟೈಮ್ ಕನ್ಸಂಪ್ಷನ್ನು ಕೂಡ ಜಾಸ್ತಿ ಬೇಡ, ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ವೀಕ್ಷಕರೇ. ಈ ಥರ ನೀವು ಒಂದ್ಸರಿ ಮಾಡಿದ್ರಿ ಅಂದರೆ ನೀವು ಪ್ರತಿ ಸರಿನೂ ಇದನ್ನೇ ಮಾಡ್ಕೊಂಡು ತಿಂತೀರೋ ವೀಕ್ಷಕರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೇ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ. ಮತ್ತು ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ. ಸಾಧ್ಯ ಆದರೆ ನೀವು ಕೂಡ ಟ್ರೈ ಮಾಡಿದ ನಂತರ ಕಾಮೆಂಟ್ ಕೂಡ ಪಾಸ್ ಮಾಡಿ ವೀಕ್ಷಕರೇ. ಒಂದೇ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.